ಸಹೋದರ ನಾಮಕ್ಕೆ ಹೆಮ್ಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗೆ ಕೆಲವೊಂದು ಅಭಯ ವಾಕ್ಯಗಳನ್ನ ಓದಿ ನಾವು ನಮ್ಮ ಒಂದು ಆತ್ಮಿಕ ಜೀವನಕ್ಕೆ ಒಂದು ಪ್ರಯೋಜನ ಆಗಿರುವಂತಹ ಅನೇಕ ಮಾತುಗಳನ್ನ ಕೇಳೋದಕ್ಕೆ ನಾವು ಮನಸ್ಸುಗಳನ್ನ ಸಿದ್ಧ ಮಾಡ್ಕೊಡೋಣ. ಅದರಿಂದ ಕೀರ್ತನೆ 127 ಅಧ್ಯಾಯ 1 ವಾಕ್ಯನ ಓದ್ಬೇಕಾಗಿ ಕೇಳ್ಕೊಳ್ತೀನಿ. ಕೀರ್ತನೆ 127:1 ಕಟ್ಟೋದಕ್ಕೆ ಖಂಡಿತವಾಗೂ ಇದು ಯಾರ ಕೃಪೆ ಇದ್ದೇ ಇದ್ದಿರ್ಬೇಕು ಅಂತಂದ್ರೆ ದೇವ್ರ ಕೃಪೆ ಇದ್ದೇ ಇದ್ದಿರ್ಬೇಕು. ಇಲ್ಲದೇ ಇದ್ರೆ ನಾವೆಷ್ಟೇ ಪ್ರಯಾಸ ಪಟ್ಟರು ಮನೆ ಕಟ್ಟೋದಕ್ಕೆ ಅಸಾಧ್ಯ ಅಂತ ಹೇಳ. ದಿನದಂತೆ ಈ ದಿನವೂ ಸಹ ನಮ್ಮೆಲ್ಲರನ್ನು ಉಳಿಸಿ ಒಂದು ಚಿಕ್ಕ ಗುಂಪಾಗಿ ಸೇರಿಸಿ ಒಂದೇ ಕುಟುಂಬದವರಂತೆ ಏಕ ಮನಸ್ಸಿನಿಂದ ನಿಮ್ಮನ್ನು ನಿಮ್ಮ ಕುಮಾರರನ್ನು ಆರಾಧಿಸಲು ಧ್ಯಾನಿಸಲು ಕೊಟ್ಟ ಈ ಸಮಯಕ್ಕಾಗಿ ಪುನಃ ನಾವೆಲ್ಲರೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದೆ ತಂದೆ. ತಂದೆ, ನಿಮ್ಮನ್ನು ಅರಿಯದೆ ಇದ್ದ ದಿನಗಳಲ್ಲಿ ಅನ್ಯರು ವಿಗ್ರಹಾರಾಧಕರು ಪಾಪ ಅಪರಾಧಗಳನ್ನು ಮಾಡುತ್ತಾ
ಸ್ಮರಿಸುತ್ತೇವೆ.
ಮುಖಾಂತರ ಸಭೆಯಲ್ಲಿ ನಿಮಗೂ ಹಿರಿಯರಿಗೂ ಸಹೋದರ ಸಹೋದರಿಗೂ ಮನೆಯಲ್ಲೂ ಲೋಕದಲ್ಲಿ
ಮುಗಿಸ್ಕೋಬೇಕಿರ್ತದೆ. ಎಲ್ಲ ಬರ್ತೀರ ನೆಕ್ಸ್ಟ್ ಬೆಂಗಳೂರಿಗೆ ಓಡಿ ಓಡಿ ಬರ್ತೀರ ತಾನೆ. ಕಾಯ್ತಾ ಇರ್ತೀಯಲ್ಲಪ್ಪ ಬಿಡಿಸ್ಬಿಡೋಣ ಹೆಂಗಾದ್ರೂ ಮಾಡಿ ಅಂತ.